ದಿನೇಶ್, ನಮಗೆ ಮಹಾರಾಷ್ಟ್ರ ಎಲೆಕ್ಷನ್ ಅಂತ ಬಂದಾಗ ನೋಡಿ, ನಿಮ್ಮ ಕೂಟಕ್ಕೆ ಇಶ್ಯೂಗಳನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಅವಕಾಶಗಳಿತ್ತು. ನೀವು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡಿದ್ದೀರಾ ಬಿಟ್ಟಿದ್ದೀರಾ ನಾನು ಈಗಲೇ ಹೇಳಲಾರೆ. ಸ್ಟುಡಿಯೋ ಕ್ಲಾಕ್ನಲ್ಲಿ 12:30 ಆದಾಗ ಒಂದು ಪಿಕ್ಚರ್ ನಾನು ಬರಬಲ್ಲೆ. ಬಟ್ ಬಿಗಿನಿಂಗ್ ಟ್ರೆಂಡ್ ಪ್ರಕಾರ ಮಾತಾಡ್ತಾ ಇದ್ದೀನಿ ನಾನು. ಇಲ್ಲಿ ಈಗ ನಾವು ಚೆಕ್ ಮಾಡಿಕೊಂಡಾಗ ಮಹಾಯುತಿನೇ ಲೀಡಿಂಗಲ್ಲಿದ್ದಾರೆ. 44ರಲ್ಲಿ ಮಹಾಯುತಿ, MBA ಕಾಂಗ್ರೆಸ್ ನೇತೃತ್ವದ ಒಂದು ಕೂಟ ಅಂತ ಅಂದುಕೊಳ್ಳೋಣ. ಅವರು ಒಂದು 7ರಲ್ಲಿದ್ದಾರೆ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಲೀಡಿಂಗಲ್ಲಿ ಇದೀಗ ನಾವು ನೋಡ್ತಾ ಇದ್ದೀವಿ. ಸಂಡೂರಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಜಾರ್ಖಂಡ್ನಲ್ಲೂ ಕೂಡ NDA ಲೀಡ್ ಇದೆ. ಅಬ್ಸರ್ವೇಷನ್ಸ್ ಏನು? ಇಶ್ಯೂಗಳನ್ನು ಅಥವಾ ಯಾವಾಗಲೂ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಮಾತಾಡ್ತಾ ಇರ್ತಾರೆ, ಕಾಣಿಸ್ತಾ ಇಲ್ವಲ್ಲ ಮಹಾರಾಷ್ಟ್ರದಲ್ಲಿ ಪ್ರೋ ಇನ್ಕಂಬೆನ್ಸಿ ಇದ್ದಂಗಿದೆ. ಇಲ್ಲ, ಮಹಾರಾಷ್ಟ್ರದಲ್ಲಿ ನಾವು ಲಾಸ್ಟು ಲೋಕಸಭಾ ಚುನಾವಣೆನೇ ನೋಡ್ಬೋದು. 48ರಲ್ಲಿ ಇಂಡಿಯಾ ಮೈತ್ರಿ ಒಕ್ಕೂಟ 30 ಸೀಟ್ಗಳನ್ನ ಗೆದ್ದಿದೆ. ಕೇವಲ 18ರಲ್ಲಿ NDA ಮೈತ್ರಿಕೂಟ ತಗೊಂಡಿದೆ. ಇದು ಒಂದು ದಿಕ್ಸೂಚಿ ಅಂತಲೇ ಹೇಳ್ಬೋದು ಮಹಾರಾಷ್ಟ್ರದಲ್ಲಿ. ಯಾಕಂದ್ರೆ ಮತ್ತೆ ಜನರು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಹೇಗೆ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ. ಫಾರ್ ಎಕ್ಸಾಂಪಲ್, ಅಪೋಸಿಷನ್ ಅವ್ರನ್ನ ಕರ್ಕೊಬಂದು ರೂಲಿಂಗ್ ಪಾರ್ಟಿ ಒಳಗೆ ಸೇರಿಸ್ಕೊಂಡು ಅಧಿಕಾರ ನಡೆಸುವಂತ ಪ್ರಕ್ರಿಯೆ ಇರೋದು BJP ಒಂದರಲ್ಲೇ. ಯಾಕಂದ್ರೆ ನಾವು ಅಬ್ಸರ್ವ್ ಮಾಡ್ದಂಗೆ ಈಗ ನೋಡಿ, ನೀವು ಫಸ್ಟು ಶಿವಸೇನೆ ಅವ್ರ ಜೊತೆ ಇತ್ತು, ಅವರು ಬೇರೆಯವ್ರ ಜೊತೆ ಹೋದ್ರು, ಅವ್ರನ್ನ ಕರ್ಕೊಬ ಅವ್ರ ಕಡೆ ಅವ್ರನ್ನ ನ್ಯಾಚುರಲ್ ಅಲೈನ್ಸ್ ಅಲ್ಲ, ಅವ್ರು ಬೇರೆಯವ್ರ ಜೊತೆ ಹೋಗ್ಬಿಟ್ಟಿದ್ದಾರೆ. ಅದು ಸಹಜ ಸಮ್ಮಿಶ್ರಣ ಅಲ್ಲ, ಅದು ರಾಂಗ್ ಕೆಮಿಕಲ್ ಕಾಂಬಿನೇಷನ್ ತರ. NCP ಅವರು ಏನ್ ಮತ್ತೆ NCP ಅವರು ಹೇಗೆ ಇವತ್ತು ಕೂಡ ಕರ್ನಾಟಕದಲ್ಲೂ ಕೂಡ ನೀವು ಇದೇ ಸ್ಟ್ರಾಟಜಿನ ಬಳಸ್ತಾ ಇದ್ದಾರೆ. ಕಾಂಗ್ರೆಸ್ನ MLAಗಳನ್ನ ಕರ್ಕೊಬಂದು BJP ಸರ್ಕಾರ ಹೇಳಿದ್ದು ನೀಲಿ ಕಲರ್ ಜೊತೆ ಕೇಸರಿ ಸರಿಯಾಗಿ ಬರೆಯಲ್ಲ, ಕೇಸರಿ ಜೊತೆ ಸರಿಯಾಗಿ ಬರೆಯೋದು, ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಅಂತ. ಇವೆಲ್ಲ ನೀವು ಈಗ ಅದು ಸಿದ್ಧಾಂತಗಳೇ ಇಲ್ಲ BJP BJP ಸಿದ್ಧಾಂತಗಳನ್ನ ಮರ್ತು ಅದು ಎಷ್ಟೋ ವರ್ಷ ಆಗೋಯ್ತು. ಯಾಕಂದ್ರೆ 10 ವರ್ಷದ ಹಿಂದೆನೆ ಅದು BJP ಚೇಂಜ್ ಆಗೋಯ್ತು, BJP ಸಿದ್ಧಾಂತಗಳನ್ನ ಮರ್ತ್ಕೊಬಿಟ್ಟಿದೆ. ಇವತ್ತು ಕರ್ನಾಟಕದಲ್ಲೂ ಕೂಡ ಅಷ್ಟೇ, ಅವರು ಹೇಳೋದು ಸರ್ಕಾರ ಬಿದ್ದೋಗುತ್ತೆ, ನಾವೇ ಸರ್ಕಾರ ಮಾಡ್ತೀವಿ. ಯಾರ ಜೊತೆ ಮಾಡ್ತಾರೆ ಅವರು? ಯಾರ ಜೊತೆ ಸರ್ಕಾರ ಮಾಡ್ತಾರೆ? ಅದೇ ಕಾಂಗ್ರೆಸ್ ಅವ್ರನ್ನ ಕರ್ಕೊಬಂದು ಸರ್ಕಾರ ಮಾಡ್ತಾರ? ಯಾವ ರೀತಿ ಸರ್ಕಾರ ಮಾಡ್ತಾರೆ ಅನ್ನೋದನ್ನ ಇವರು ಸ್ಪಷ್ಟನೆ ಕೊಡಬೇಕು. ಅಂದ್ರೆ ಈ ಎಲ್ಲಾ ವಿಚಾರಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಏನಾಗುತ್ತೆ, ಜನರು ಅಬ್ಸರ್ವೇಷನ್ ಅಲ್ಲಿ ಇರುತ್ತೆ. ಅದಕ್ಕೆ 135 ಕೊಟ್ಟಿದ್ದು ಕರ್ನಾಟಕದಲ್ಲಿ. ಯಾಕೆ 135 ಕೊಟ್ಟರು ಅಂದ್ರೆ, ಇವರು ಇನ್ನೊಂದ್ಸತಿ ಆಪರೇಷನ್ನೇ ಮಾಡಬಾರ್ದು ಅನ್ನೋ ಲೆವೆಲ್ ಕೊಟ್ಟಿದ್ದಾರೆ. ಅಂದ್ರೆ ಈಗ ಮಹಾರಾಷ್ಟ್ರದಲ್ಲೂ ಕೂಡ ಜನರು ಅಬ್ಸರ್ವ್ ಮಾಡ್ತಾವ್ರೆ, ಇವ್ರು ಯಾವ ರೀತಿ ಮಾಡ್ತಾರೆ, ಅಧಿಕಾರಗಳನ್ನ ಎಲ್ಲೆಲ್ಲಿಂದ ಕರ್ಕೊಬರ್ತಾರೆ. BJP ಲೀಡ್ ಕೊಡ್ತಾ ಇದಾರಲ್ಲ ಸರ್, ಈಗ ಲೀಡ್ ಅಲ್ಲ, ಈಗ ಇನ್ನೂ ಒಂದು ಹೇಳ್ಬಿಡ್ತೀನಿ, ನೆಕ್ಸ್ಟ್ ಗೆದ್ರು ನೆಕ್ಸ್ಟ್ ಬಿಡಲ್ಲ. ಈಗ ನೆಕ್ಸ್ಟ್ ಏನು ಮಹಾವಿಕಾಸ್ ಅಗಾಡಿ ಬಂದ್ರು ಕೂಡ ಅಲ್ಲಿರೋ MLAಗಳನ್ನೂ ಬಿಡ್ತಾರೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ. ಅಂದ್ರೆ ಅಲ್ಲೇ ಒಂದು 200-250 ಕೊಟ್ಬಿಡ್ಬೇಕು ಅಂತ ಹೇಳೋದು, ಒಂದ್ ವೇಳೆ ಗೆಲ್ಸಿದ್ರೆ ಹೌದು. ನೆಕ್ಸ್ಟ್ ದೇಶದಲ್ಲಿ ಯಾವ ರೀತಿ ಬದಲಾಗುತ್ತೆ ಅಂದ್ರೆ, ಆಪರೇಷನ್ನೇ ಮಾಡಬಾರ್ದು, ಆಪರೇಷನ್ ಥಿಯೇಟರ್ಗೆ ಪರ್ಮನೆಂಟ್ ಆಗಿ ಬೀಗ ಹಾಕ್ಬಿಡ್ಬೇಕು ಅಂತ, ಬೀಗ ಹಾಕ್ಬೇಕು. ಆ ಲೆವೆಲ್ಗೆ ಜನರು ನೆಕ್ಸ್ಟ್ ಅವೇರ್ ಆಗ್ಬೇಕಾಗುತ್ತೆ. ಆ ಪರಿಸ್ಥಿತಿಗೆ ಈ ದೇಶನ ತಗೊಂಡೋಗ್ತಾ ಇದಾರೆ. ಬಟ್ ಈ ಮಹಾರಾಷ್ಟ್ರದಲ್ಲಿ ನನಗೆ ಇರ್ತಕ್ಕಂಥ ಡಿಫ್ರೆನ್ಸ್, ಈಗ ಜಾರ್ಖಂಡ್ ಆದ್ರೂ ಒಪ್ಕೊಳ್ಳೋಣ, ಅವ್ರ 25 ಇವ್ರು 10, ಹರಿಯಾಣದಲ್ಲಿ ಈಗ ಇತ್ತಲ್ಲ ನಿಮಗೆ ಪರ್ಸೆಂಟೇಜ್ ತಗೊಂಡ್ರೆ ಜಾರ್ಖಂಡ್ ಕೂಡ ದೊಡ್ಡ ಅಂತಿರುವೆ. ಈ 80-81 ಸೀಟಲ್ಲಿ 25ರಲ್ಲಿ NDA ಇದಾರೆ ಅಂದ್ರೆ ಇನ್ನೊಂದು ಸ್ವಲ್ಪ ಸೀಟ್ ಬೇಕು, 15+ ಸೀಟ್ ಬೇಕಾಗುತ್ತೆ ಅಷ್ಟೇನೆ. ಬಟ್ ಇಲ್ಲಿ ಯಾಕಿದು 46ರಲ್ಲಿ 7ರಲ್ಲಿ ದಿನೇಶ್ ಅವರೇ? ಹರಿಯಾಣದಲ್ಲೂ ಹೀಗೆ ಇತ್ತಲ್ಲ ಸರ್, ಹರಿಯಾಣದ ರಿಸಲ್ಟ್ ಇನಿಷಿಯಲಿ ಹೀಗೆ ಬಂತು, ಕಾಂಗ್ರೆಸ್ ಮುನ್ನಡೆ ಬಂತು, ಕೊನೆಯಲ್ಲಿ ಏನಾಯ್ತು, ದ ಎಂಡ್ ಟೈಮಲ್ಲಿ BJP ಮುನ್ನಡೆ ಆಯ್ತು. ಹರಿಯಾಣದಲ್ಲಿ ಅನಲೈಸ್ ಮಾಡಿದ್ದು ಹೇಳ್ಬಿಡ್ತೀನಿ ದಿನೇಶ್ ಅವರೇ, ಅನಲೈಸ್ ಮಾಡಿದ್ದೇನು ಅಂದ್ರೆ, ಕಾಂಗ್ರೆಸ್ ಓವರ್ ಆಗಿ ಜಾಟ್ ಮತಗಳ ಕಡೆಗೆ ಫೋಕಸ್ ಮಾಡಿದ್ರು, ಜಾಟ್ ಏತರ ಮತಗಳಿದೆಯಲ್ಲ ಈ ಕಡೆಗೆ BJP ಫೋಕಸ್ ಮಾಡಿ ಇಟ್ಕೊಂಡಿದ್ರು, ಜಾಟ್ 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 ಹೋಗ್ತಿದ್ದಾರೆ ಅಂತೇಳಿ. ಸೇಮ್ ವಿತ್ ಮಹಾರಾಷ್ಟ್ರ, ಮರಾಠ ಮತಗಳು ಈ ಕಡೆಗೆ ಇವರು ಫೋಕಸ್ ಇದೆ, ಮರಾಠೇತರ ಮತಗಳ ಕಡೆಗೆ ನಾವು ಫೋಕಸ್ ಮಾಡ್ತೀವಿ. OBC ಇನ್ನು ಮರಾಠರದ್ದೇ ದೊಡ್ಡ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ, ನಮ್ಮನ್ನು OBCಗೆ ಸೇರಿಸಿ, OBCಗೆ ನಮ್ಮನ್ನು ಸೇರಿಸಿ ಅಂಥೇಳಿ. ಇಲ್ಲಿ ಹಾಗಾದರೆ ಅಲ್ಲಿನ ಮತಗಳೀಗ ನಂಬುತ್ತಿರೋದು ಮಹಾಯುತಿಯನ್ನೇನ ಅಂತ, ಮಹಾಯುತಿ ನಂಬ್ಕೊಂಡಿದ್ದಾರೆ ಅವರು. ಈ ಅಂತರ ಹೇಳಿ ನೋಡಿ, 48-7 ದಾರ ಆಯ್ತು. ಈಗ ನೀವು ಕೇಳ್ತೀರಿ ದಿನೇಶ್ ಅವರೇ, ಹೇಗಿದೆ? ಇನ್ನೂ 1 ಅವರ್ ಹೋಗ್ಬೇಕು, ಆಯ್ತು, ಸ್ಪಷ್ಟ ಚಿತ್ರಣ ಬೇಕಂದ್ರೆ ಇನ್ನೂ 1 ಗಂಟೆ ಹೋದ್ಮೇಲೆ ನಮ್ಗೆ. ಯಾಕಂದ್ರೆ ಎಷ್ಟೋ ಬೂತ್ಗಳೇನಾಗುತ್ತೆ, ಈಗ BJP ಕಾನ್ಸ್ಟಿಟ್ಯೂನ್ಸಿಗಳನ್ನ ಬೂತ್ಗಳನ್ನ ನೀವು ಫಾಸ್ಟ್ ಆಗಿ ಎಣಿಕೆ ಮಾಡಿದಾಗ ಅದು ಮೇಲ್ ಬಂದೇ ಬರುತ್ತೆ. ಯಾಕಂದ್ರೆ 288 ಸ್ಥಾನಗಳು, ಇದು ಈವನ್ ನಾಟ್ 25% ನಾವು ಹೇಳ್ಬೇಕು ಅಂದ್ರೆ. ಈ ಲೆಕ್ಕದಲ್ಲಿ ನಾವು ನೋಡಿದಾಗ ಇನ್ನೂ ನಾವು ರೀಚ್ ಆಗಿಲ್ಲ ಅನ್ನೋದನ್ನ ನಾವು ಇದು ಮಾಡ್ಬೋದು. ಯಾಕಂದ್ರೆ BJP ಕಾನ್ಸ್ಟಿಟ್ಯೂನ್ಸಿಗಳು ಫಸ್ಟ್ ಮುನ್ನೆಲೆಗೆ ಬಂದಾಗ ಎಲ್ಲ ಅವೇ ಟಾಪಲ್ಲಿ ತೋರಿಸ್ತಾ ಇರುತ್ತೆ. ಅದು ಕಂಪ್ಲೀಟ್ ಪಿಕ್ಚರ್ ಯಾವಾಗ ಗೊತ್ತಾಗೋದು, ಲಾಸ್ಟ್ ಬೂತ್ಗಳು ಇರುತ್ತೆ, ಎಷ್ಟೋ ಬೂತ್ಗಳು, ಅವು ಲಾರ್ಜ್ ಬೂತ್ಗಳು. ಈ ಕಾಂಗ್ರೆಸ್ ಕಡೆ ಬೂತ್ಗಳು ಯಾವ್ಯಾವ ಭಾಗದಲ್ಲಿ ಬರ್ತಾವಲ್ಲಿ?
ಕಾಂಗ್ರೆಸ್ ಕಡೆ ಬೂತ್ಗಳೇ ಹೇಳ್ಬಿಡಿ ಹೋಗ್ಲಿ, ಇದ್ದಿದ್ದ ಕಡೆ ನಮ್ಮ ಪಾಕೆಟ್ಸ್ ಇದೆ. ಕಾಂಗ್ರೆಸ್ ಅಷ್ಟೇ ಹೇಳ್ತಾ ಇದಾರೆ, ಓಕೆ, ಸಂಪೂರ್ಣವಾಗಿ ಕೊಡ್ತಾ ಇಲ್ಲ. ಅದರ್ ಪಾರ್ಟೀಸ್ಗಳು ಕೊಡಬೇಕು, ಬರೀ ಕಾಂಗ್ರೆಸ್ ಅಂತ ಕೊಟ್ಟಾಗ. ಇವತ್ತಿಗೂ ಎಣಿಕೆ ಅಗ್ರಿ